वेलकम बैक स्नेहितरे ना इंदिन वीडियो रू प्रश्न नोड़ी अदर मुंदुवरेद भाग इदागिदे स्नेहितरे 53ने प्रश्न यावुदंद्रे दाम एन्नुव नाण्यवन्न जारिगे तंदवनु यारु अंत इदक्के सरियाद उत्तर शीर्ष आगिदे इन्नु मुंदुवरेयोण स्नेहितरे मोदलने पाणिपट कदन यार नडुवे नडेयितु 1926ರಲ್ಲಿ ನಡೆಯುತ್ತೆ ಬಾಬರ್ ಮತ್ತು ಸಿಕಂದರ್ ಲೂದಿಯ ನಡುವೆ ನಡೆಯುತ್ತೆ ಯಾರ ನಡುವೆ ಬಾಬರ್ ಮತ್ತು ಸಿಕಂದರ್ ಲೂದಿಯ ನಡುವೆ ನಡೆಯುವಂತ ಒಂದು ಕದನ ಈ ಮೊದಲನೇ ಪಾಣಿಪಟ್ ಕದನವಾಗಿದೆ ಸ್ನೇಹಿತರೆ ಕ್ಲಿಯರ್ ಎರಡನೇ ಪಾಣಿಪಟ್ ಕದನ ಯಾರ ಯಾರ ನಡುವೆ ನಡೆಯಿತು 1956ರಲ್ಲಿ ಏಮು ಮತ್ತು ಅಕ್ಬರನ ನಡುವೆ ನಡೆಯುತ್ತೆ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಹಳದಿ ಘಾಟ್ ಕದನ ಯಾರ ಯಾರ ನಡುವೆ ನಡೆಯಿತು हलदी घाट कदन अक्बर राणा प्रताप नडुवे राणा प्रताप सिंग नडुवे नडेयितु स्नेहितरे इवु केळो अंत सद्यदे हेच्चिदे ई कदनगळु अदरिंद दीन इलाही धर्मवाद स्थापकरु यारु यारु स्नेहितरे अक्बर दीन इलाही अक्बर धर्मद धर्मवन्न रचिसतने इल्लि हिंदू मत्ते मुस्लिम इब्रु कूड इदर सदस्यरागिरबहुदागिरुत्ते ಇದರ ರುವಾರಿ ಯಾರಾಗಿದ್ರು ಅಂತ ಕೇಳಿದ್ರೆ ಅಬ್ದುಲ್ ಫಜಲ್ ಆಗಿದ್ದಾರೆ ಸ್ನೇಹಿತರೆ ದೀನ್ ಇ ಇಲಾಹಿ ಧರ್ಮದ ರುವಾರಿ ಅಬ್ದುಲ್ ಫಜಲ್ ಆಗಿರ್ತಾರೆ ಜಿಂದಾ ಫಕೀರ್ ಎಂದು ಯಾರನ್ನ ಕರೆಯುತ್ತಾರೆ ಜಿಂದಾ ಫಕೀರ್ ಅಂತ ಔರಂಗಜೇಬನನ್ನ ಕರೀತಾರೆ ಸ್ನೇಹಿತರೆ ಯಾರನ್ನ ಔರಂಗಜೇಬನನ್ನ ಕರೀತಾರೆ ಯಾರ ಆಸ್ಥಾನದಲ್ಲಿ ಅಷ್ಟಪ್ರಧಾನರು ಇದ್ದರು ಅಷ್ಟಪ್ರಧಾನರು ಇದ್ದಿದ್ದು ಶಿವಾಜಿಯ ಆಸ್ಥಾನದಲ್ಲಿ ಐದರಾಲಿಯನ್ನ ಸೋಲಿಸಿದ ಪೇಶ್ವೆ ಯಾರು ಒಂದನೇ ಮಾಧವರಾವ್ ಯಾರು ಒಂದನೇ ಮಾಧವರಾವ್ ಪುರಂದರದಾಸರ ಪೂರ್ವಾಶ್ರಮದ ಹೆಸರೇನು ಇಲ್ಲಿ ದೀರ್ಘಾಕಿತ ಪೂರ್ವಾಶ್ರಮದ ಹೆಸರೇನು ಅಂತ ಅಂದ್ರೆ ಸ್ನೇಹಿತರೆ ಸೀನಪ್ಪ ನಾಯಕ ಏನು ಸೀನಪ್ಪ ನಾಯಕ ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ಕನಕದಾಸರದು ತಿಮ್ಮಪ್ಪ ಪುರಂದರದಾಸರದು ಸೀನಪ್ಪ ಇನ್ನು ಕನಕದಾಸರ ಕೃತಿಗಳು ನಿಮಗೆ ಗೊತ್ತಿದೆ ಮೋಹನ ತರಂಗಿಣಿ ನಳಚರಿತ್ರೆ ರಾಮಧನ ಚರಿತ್ರೆ ಹರಿಭಕ್ತ ಸಾರ ಮುದ್ರಣಾಲಯ ಅಂದ್ರೆ ಪ್ರಿಂಟಿಂಗ್ ಮಿಷನ್ ಅನ್ನ ಫಸ್ಟ್ ಕಂಡುಹಿಡಿದ ಯಾರಪ್ಪ ಅಂದ್ರೆ 1455 ಗುಟೆನ್ಬರ್ಗ್ ಕಂಡುಹಿಡ್ತಾನೆ ಪುನರುಜ್ಜೀವನದ ತವರೂರು ಯಾವುದು ಇಟಲಿ ಪುನರುಜ್ಜೀವನದ ಜನಕ ಪೆಟ್ರಾರ್ಕ್ ಅದೇ ಭಾರತದಲ್ಲಿ ಪುನರುಜ್ಜೀವನ ಜನಕ ರೋಜರಾಮ್ ಮೋಹನ್ ರಾಯ್ ಬಕೋಶಿಯಾ ಬರೆದಂತಹ ಕೃತಿ ಯಾವುದು ಡೆಕಾಮೆರಾನ್ ಬಕೋಶಿಯಾ ಬರೆದಿದ್ದು ಡೆಕಾಮೆರಾನ್ ದಿವೈನ್ ಕಾಮಿಡಿ ಬರೆದವರು ಯಾರು ಅಂದ್ರೆ ಡಾಂಟೆ ಸ್ನೇಹಿತರು ದಿವೈನ್ ಕಾಮಿಡಿ ಬರೆದಿದ್ದು ಡಾಂಟೆ ಕ್ಯಾಂಟಂಬರಿ ಟೇಲ್ಸ್ ಕೃತಿಯನ್ನು ಬರೆದವರು ಯಾರು ಯಾರು ಚಾಸರ್ ಯುಟೋಪಿಯಾ ಕೃತಿ ಬರೆದವರು ಯಾರು ಥಾಮಸ್ ಮೋರ್ ಸ್ನೇಹಿತರೆ ಇವೆಲ್ಲ ಕೂಡ ಹಿಸ್ಟ್ರಿ ಬುಕ್ಸ್ ಅಲ್ಲಿದೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋನ ಮಾತ್ರ ಎತ್ಕೊಂಡು ನಾನು ನಿಮಗೆ ಕೊಡ್ತಾ ಇದ್ದೀನಿ ಮೈಕೆಲ್ ಎಂಜೆಲೋನ ಪ್ರಸಿದ್ಧ ಚಿತ್ರಗಳು ಯಾವುವು ಆಡಮ್ ಮತ್ತು ಕೊನೆಯ ತೀರ್ಮಾನ ಲಿಯೋನಾರ್ಡ್ ಡಾವಿನ್ಚಿಯ ಚಿತ್ರಗಳು ಯಾವುವು ದ ಲಾಸ್ಟ್ ಸಫರ್ ಮತ್ತು ಮೊನಾಲಿಸಾ ಇವೆರಡನ್ನ ತುಂಬಾ ಸರಿ ರಿಪೀಟ್ ಆಗುತ್ತೆ ಮೊನಾಲಿಸಾ ಮತ್ತು ಲಾಸ್ಟ್ ಸಫರ್ ನ ಬರೆದಿದ್ದು ಲಿಯೋನಾರ್ಡ್ ಡಾವಿನ್ಚಿ ಬ್ರೆಜಿಲ್ ಕಂಡುಹಿಡಿದಿದ್ದು ಯಾರು ಅಂದ್ರೆ ಕೆಬ್ರಾಲ್ ಇರ್ತಾರೆ ಅಮೆರಿಕ ಕಂಡುಹಿಡಿದಿದ್ದು ಯಾರು ಹೆಸರಲ್ಲೇ ಇದೆ ಅಮೆರಿಕೋ ವೆಸ್ಪುಸಿ ದ ಸ್ಪಿರಿಟ್ ಆಫ್ ಲಾ ಬರೆದವರು ಯಾರು ಮಾಂಟೆಸ್ಕೋ ಸಾಮಾಜಿಕ ಒಪ್ಪಂದಗಳ ಕೃತಿ ಬರೆದವರು ರೂಸೋ ಫ್ರೆಂಚ್ ಕ್ರಾಂತಿ ನಡೆದಿದ್ದು ಯಾವಾಗ 1789 ಜುಲೈ 14 ಇಟಲಿಯ ಏಕೀಕರಣಕ್ಕೆ ಕಾರಣರಾದವರು ಯಾರು ಮ್ಯಾಜಿನಿ ಗ್ಯಾರಿಬಲ್ಡಿ ಕೌಂಟ್ ಡಿ ಕೆವರ್ ಇಟಲಿ ಸ್ಥಾಪಕರು ಮ್ಯಾಜಿನಿ ಎಂಗ್ ಇಟಲಿ ಪಕ್ಷ ಕಟ್ತಾನೆ ಕೆಂಪಂಗಿ ದಳ ಕಟ್ಟೋದು ಗ್ಯಾರಿಬಾಲ್ಡಿ ರಿಸರ್ಜಮ್ ಎಂತ ಪತ್ರಿಕೆಯನ್ನು ಆರಂಭಿಸಿದವರು ಕೌಂಟ್ ಡಿ ಕೆವರ್ ಸ್ನೇಹಿತರೆ ಎಂಗ್ ಇಟಲಿ ಅಂದ್ರೆ ಎಂಗ್ ಅಂದ್ರೆ ಇಟಲಿಯನ್ನು ಕಟ್ಟಿದ್ದು ಪಕ್ಷ ಕಟ್ಟಿದ್ದು ಮ್ಯಾಜಿನಿ ಕೆಂಪಂಗಿ ದಳನ ಗ್ಯಾರಿಬಾಲ್ಡಿ ರಿಸರ್ಜಮ್ ಎಂತ ಪತ್ರಿಕೆಯನ್ನು ಕೌಂಟ್ ಡಿ ಕೆವರ್ ಇವು ಮೂವರು ಸೇರ್ಕೊಂಡು ಇಟಲಿ ಏಕೀಕರಣವನ್ನು ಮಾಡ್ತಾರೆ ಸ್ನೇಹಿತರೆ ಇನ್ನು ಬಿಸ್ಮಾರ್ಕ್ ಈ ಕೆಳಗಿನ ಯಾವ ನೀತಿಯನ್ನು ಅನುಸರಿಸಿದ ರಕ್ತ ಮತ್ತು ಕಬ್ಬಿಣದ ನೀತಿಯನ್ನು ಬಿಸ್ಮಾರ್ಕ್ ಅನುಸರಿಸಿದ ಪೋರ್ಚುಗೀಸರ ಮೊದಲ ವೈಸ್ರಾಯಿ ಯಾರು ಅವನು ಅನುಸರಿಸಿದ ಪಾಲಿಸಿ ಯಾವುದು ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ಇವನು
ಬ್ಲೂ ವಾಟರ್ ಪಾಲಿಸಿ, ನೀಲಿ ನೀರಿನ ಪಾಲಿಸಿಯನ್ನು ಫಾಲೋ ಮಾಡ್ತಾನೆ. ಜಹಾಂಗೀರನ ಆಸ್ಥಾನಕ್ಕೆ ಒಂದನೇ ಜೇಮ್ಸ್ ರಾಯಭಾರಿಯ ಆಗಿ ಬಂದವರು ಯಾರು? ಥಾಮಸ್ ರೋ. ಭಾರತದಲ್ಲಿ ಫ್ರೆಂಚರು ರಾಜಧಾನಿ ಯಾವುದಾಗಿತ್ತು ಅಂದರೆ, ಭಾರತದಲ್ಲಿ ಫ್ರೆಂಚರು ಇದ್ದಾಗ ಅವರ ರಾಜಧಾನಿ ಯಾವುದಾಗಿತ್ತು? ಪಾಂಡಿಚೇರಿ. ಇಲ್ಲೊಂದು ಕ್ವಶನ್ ಇದಾಗುತ್ತೆ ಸ್ನೇಹಿತರೆ, ಭಾರತವನ್ನು ಬಿಟ್ಟು ಕೊನೆಗೆ ಹೋದವರು ಯಾರು ಅಂದರೆ ಪೋರ್ಚುಗೀಸರು ಅಂತಲೇ ಬರುತ್ತೆ. ಬಟ್ ಆದರೆ ಮೊನ್ನೆ ನಡೆದಂತಹ KPTCL ಎಕ್ಸಾಮಲ್ಲಿ ಪೋರ್ಚುಗೀಸರು ಲಾಸ್ಟ್ ಆಪ್ಷನ್ ಕೊಟ್ಟು ಫಸ್ಟಿಗೆ ಬ್ರಿಟಿಷರು ಅಂತ ಕೊಟ್ಟಿದ್ದ. ಆದರೆ ಮೂರನೇ ಆಪ್ಷನಲ್ಲಿ ಎಲ್ಲವನ್ನ ಕರೆಕ್ಟ್ ಕೊಟ್ಟು ಪೋರ್ಚುಗೀಸರು ಮೂರನೇ ಸ್ಥಾನಕ್ಕಿಟ್ಟು ಪಾಂಡಿಚೇರಿಯನ್ನು ನಾಲ್ಕಕ್ಕಿಟ್ಟಿದ್ರು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ, ಆ್ಯಕ್ಚುಲಿ ಪಾಂಡಿಚೇರಿ ನಮ್ಮ ದೇಶಕ್ಕೆ ಸೇರ್ಪಡೆಯಾಗೋದು 1962ರಲ್ಲಿ ಸ್ನೇಹಿತರೆ, ಅಲ್ಲಿ ವಿಕಿಪೀಡಿಯಾದಲ್ಲಿ ನೋಡಿ. ಆದರೆ ಗೋವಾ ನಮಗೆ ಸೇರ್ಪಡೆ ಆಗೋದು 1961 ಆಪರೇಷನ್ ವಿಜಯ ಇದ್ದಲ್ಲಿ. ಸೊ KPTCL ಕೇಳಿದಂತಹ ಕ್ವಶನ್ಗೆ ಆನ್ಸರನ್ನು ನೋಡಿದಾಗ ಫ್ರೆಂಚರು ಲಾಸ್ಟ್ ಆಗ್ತಾರೆ. ಇದ್ರ ಬಗ್ಗೆ ತುಂಬ ಡಿಸ್ಕಷನ್ ನಡೀತಾ ಇದೆ, ಆದರೆ ಅದು ನಿಮಗಿರಲಿ ಒಂದು ಮಾತಿರಲಿ ಅಂತ, ಕ್ಲಾರಿಟಿ ಇರಲಿ ಅಂತ ಹೇಳಿದ್ದೀನಿ. ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಅಕ್ಯುರೇಟ್ ಮಾಹಿತಿ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ಓಕೆ, ಮೊದಲ ಕರ್ನಾಟಕ ಯುದ್ಧ ನಡೆದಿದ್ದು ಯಾವಾಗ? 1746 ರಿಂದ 1748. ಮೊದಲ ಕರ್ನಾಟಕ ಯುದ್ಧ ಯಾವ ಒಪ್ಪಂದದೊಂದಿಗೆ ಅಂತ್ಯವಾಯಿತು? ಲಾ ಚಾಪಲ್ ಒಪ್ಪಂದ. ಮೊದಲನೇ ಕರ್ನಾಟಕ ಯುದ್ಧ 1746ರಿಂದ 1748, 1746ರಿಂದ 1748 ಲಾ ಚಾಪಲ್ ಒಪ್ಪಂದ. ಏಕ್ಲಾ ಚಾಪಲ್ ಒಪ್ಪಂದ, ಲಾ ಅಂತಲ್ಲ, ಏಕ್ಲಾ ಚಾಪಲ್ ಒಪ್ಪಂದದಿಂದ ಅಂತ್ಯ ಆಯಿತು. ಎರಡನೇ ಕರ್ನಾಟಕ ಯುದ್ಧ ಆರಂಭವಾಗಿದ್ದು ಯಾವಾಗ ಮತ್ತು ಅಂತ್ಯಗೊಂಡಿದ್ದು ಯಾವಾಗ? 1749ರಿಂದ 1754. ಮೂರನೇ ಕರ್ನಾಟಕ ಯುದ್ಧ ಯಾವಾಗ ನಡೆಯಿತು? 1756ರಿಂದ 1763. ಪ್ಲಾಸಿ ಕದನ. ಭಾರತದಲ್ಲಿ ಬ್ರಿಟಿಷರು ನೆಲೆಸಲು ಅನುವು ಮಾಡಿಕೊಟ್ಟಂತಹ ಮೊದಲ ಮತ್ತು ಅತಿದೊಡ್ಡ ಕದನ ಇದಾಗಿದೆ. ಇದು ಪ್ಲಾಸಿ ಕದನ 1857ರಲ್ಲಿ ಜೂನ್ 23ರಂದು ನಡೆಯುತ್ತೆ. ಬಕ್ಸರ್ ಕದನ ಇಷ್ಟರಲ್ಲಿ ನಡೆಯಿತು. ಬಕ್ಸರ್ ಕದನ 1764ರಲ್ಲಿ ಹೆಕ್ಟರ್ ಮಂದ್ರೋ ಮತ್ತು ಮೀರ್ ಕಾಸಿಂ ನಡುವೆ ನಡೆಯುತ್ತೆ. ಯಾವುದು ಬಕ್ಸರ್ ಕದನ. ಬಂಗಾಳದಲ್ಲಿ ದ್ವಿಪೌರತ್ವ ತಂದವನು ಯಾರು? ರಾಬರ್ಟ್ ಕ್ಲೈವ್. ಒಂದನೇ ಆಂಗ್ಲೋ ಮರಾಠ ಯುದ್ಧ ಎಷ್ಟರಲ್ಲಿ ನಡೆಯಿತು? 75ರಿಂದ 82. ಒಂದನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಅಂತ್ಯವಾಯಿತು? ಸಾಲ್ಬಾಯ್ ಒಪ್ಪಂದ, ಮೊದಲನೇ ಆಂಗ್ಲೋ ಮರಾಠ, ಅದು ಕರ್ನಾಟಕ ಯುದ್ಧ, ಏಕ್ಲಾ ಚಾಪಲ್ ಒಪ್ಪಂದದಿಂದ. ಸಹಾಯಕ ಸೇನೆ ಪದ್ಧತಿ ಜಾರಿಗೆ ತಂದಿದ್ದು 1798 ಲಾರ್ಡ್ ವೆಲೆಸ್ಲಿ. ಸಹಾಯಕ ಸೇನೆ ಪದ್ಧತಿಗೆ ಸಹಿ ಹಾಕಿದ ಮೊದಲ ಮದಗಲಿಗ ಯಾರು ಅಂದ್ರೆ ಹೈದರಾಬಾದ್ನ ನಿಜಾಮ. ಎರಡನೇ ಆಂಗ್ಲೋ ಮರಾಠ ಯುದ್ಧ ಎಷ್ಟರಲ್ಲಿ ನಡೆಯಿತು? 1803ರಿಂದ 1805. ಮೂರನೇ ಆಂಗ್ಲೋ ಮರಾಠ ಯುದ್ಧ ಎಷ್ಟರಲ್ಲಿ ನಡೆಯಿತು? 1817ರಿಂದ 1818. ದತ್ತು ಮಕ್ಕಳಿಗೆ ಅಕ್ಕಿಲ ಎಂಬ ನೀತಿಯನ್ನು ಜಾರಿಗೆ ಬಂದಿದ್ದು 1848 ಲಾರ್ಡ್ ಡಾಲೋಸಿ ಜಾರಿಗೆ ತರ್ತಾನೆ. ನಾಗರಿಕ ಸೇವೆಗಳನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ಕಾರ್ನ್ ವಾಲಿಸ್. ಮೊದಲು ವ್ಯವಸ್ಥಿತ ಪೊಲೀಸ್ ಇಲಾಖೆ ಜಾರಿಗೆ ತಂದವನು ಕಾರ್ನ್ ವಾಲಿಸ್. ಭಾರತದ ರೈತರು ಸಾಲದಲ್ಲಿಯೇ ಹುಟ್ಟಿ ಸಾಲದಲ್ಲಿಯೇ ಸಾಯುತ್ತಾರೆ ಎಂದು ಹೇಳಿದವರು ಯಾರು? ಚಾರ್ಲ್ ಮೆಟಕಾಫ್. ಸ್ನೇಹಿತರೆ ಇದಾಗಿತ್ತು ಇಷ್ಟರಿಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳು. ಮತ್ತು ಇಂತಹದ್ದೇ ಮತ್ತಷ್ಟು ವಿಷಯಗಳನ್ನು ನಿಮ್ಮುಂದೆ ತರ್ತೀನಿ. ಅಲ್ಲಿಯವರೆಗೂ ನಮ್ಮ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೇನೆ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದ.